ದೂರಿಂದ ನಡೀತಾ ಇದೆ. ಬಹಳ ಮುಖ್ಯ ಕಾರಣ ವೀರ ರಾಣಿ ಚೆನ್ನಮ್ಮ ತನ್ನ ಶೌರ್ಯಕ್ಕೆ ಎಲ್ಲರಿಗೂ ಒಂದು ಪರಾಕ್ರಮಕ್ಕೆ ಇವತ್ತು ಯುವಕರಿಗೆ ಮಾರ್ಗದರ್ಶನ ಮಾಡುವಂಥ ಇವತ್ತು ಮಹಿಳೆ ಬ್ರಿಟಿಷ್ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ಜೈವನ್ನು ಗಳಿಸಿದಂಥ ದಿನ ಇದು. ಆ ಒಂದು ವಿಜಯಶಾಲಿಯಾದಂಥ 200 ವರ್ಷದ ವಾರ್ಷಿಕ ಆಚರಣೆಯನ್ನು ಇವತ್ತು ಅದ್ದೂರಿಯಿಂದ ಇವತ್ತು ಆಚರಣೆ ಆಗುತ್ತದೆ ಮತ್ತು ಈ ಭಾಗದ ನಾಗರಿಕರೆಲ್ಲರೂ ಸಿಂಧ ಇದರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು 200 ವರ್ಷದ ವಿಜಯೋತ್ಸವದ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ರಾಣಿ ಚೆನ್ನಮ್ಮ ತೀರ್ಥನ ಮತ್ತು ಶೌರ್ಯ ಪರಾಕ್ರಮ ಇವತ್ತು ಅದರ ಸ್ಫೂರ್ತಿ ನಮ್ಮ ಯುವ ಜನಕ್ಕೆ ಸಿಗಲಿ, ಅದರಿಂದ ನಾಡಿಗೆ ಇನ್ನೂ ಹೆಚ್ಚಿನ ರೀತಿಯಾದ ಸ್ಫೂರ್ತಿ ಬರಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ನೆನಪಡ್ಕೋಬೇಕು ಅನ್ನುವಂಥದ್ದು ಹೇಳ್ತೀನಿ. ಇಲ್ಲಿ ಇವತ್ತು ಮಾಲಾರ್ಪಣೆ ಮಾಡಲಿಕ್ಕೆ ನಮ್ಮ ರಾಜ್ಯಸಭಾ ಸದಸ್ಯರು ಮತ್ತು ಕೆಲವರು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಪಾರ್ಲಿಮೆಂಟಲ್ಲಿರುವಂಥ ರಾಣಿ ಚೆನ್ನಮ್ಮ ಮೂರ್ತಿಗೆ ಅಲ್ಲಿ ಮಾಲಾರ್ಪಣೆ ಇವತ್ತು ನಡೀತದೆ. ಅಂಚೆ ಚೀಟಿ ಬಿಡುಗಡೆ ಮಾಡಬೇಕನ್ನುವಂಥದ್ದು ಅದನ್ನು ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ. ಅದು ಸ್ವಲ್ಪ ಅದು ಮಾಡಲಿಕ್ಕೆ ಎಲ್ಲ ರೆಡಿಯಾಗಿದೆ, ಅದೊಂದು ಪ್ರೊಸೀಜರ್ ಇದೆ, ಅದು ಫಾಲೋ ಮಾಡಿ ಆದಷ್ಟು ಬೇಗನೆ ಅಂಚೆ ಚೀಟಿ ಬಿಡುಗಡೆ. ಯಾವುದು ಏನಿಲ್ಲ ಈಗ ನೋಡಿ, ಇದು ಸರ್ಕಾರಿ ಕಾರ್ಯಕ್ರಮ ಇದು.